ಮೇಷರಾಶಿ ಸ್ವಲ್ಪ ಜಾಗ್ರತೆಯಾಗಿರಬೇಕು ಆರೋಗ್ಯದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮತ್ತು ಅಮೂಲ್ಯವಾದ ವಸ್ತುಗಳ ಬಗ್ಗೆ ಗಮನವಿಟ್ಟುಕೊಂಡು ಕಾರ್ಯಪ್ರವೃತ್ತರಾದರೆ ಒಳ್ಳೆಯದು ನಷ್ಟಯೋಗ ಅಸಮಾಧಾನದ ಯೋಗಗಳು ಉಂಟಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುವ ಸಾಧ್ಯತೆಯೂ ಇದೆ ನಿನ್ನೆ ತಾನೇ ನಮಗೆ ಎಲ್ಲ ಕಡೆ ಕೆಲವು ಎಲೆಕ್ಷನ್ಗಳನ್ನು ಮುಗಿಸಿದಂತಹ ದಿನ ಈ ದಿನದಲ್ಲಿ ಅನಿರೀಕ್ಷಿತವಾಗಿ ಕೆಲವು ಕೆಲವು ಸಮಯದ ವ್ಯತಿರಿಕ್ತ ದಿನವನ್ನು ತಾವು ಕ್ರೋಧಯುಕ್ತವಾಗಿಯೂ ಉದ್ವೇಗಕರವಾದಂತಹ ಮಾತುಗಳನ್ನು ಆಡುವುದರಿಂದ ಅಸಮಾಧಾನದ ಫಲಗಳು ಉಂಟಾಗುವ ಸಾಧ್ಯತೆಗಳು ಉಂಟಾಗುತ್ತೆ ಸಮಾಧಾನವೇ ಪ್ರಧಾನ ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳನ್ನು ಕಾಣುವಂತಹ ಸಾಧ್ಯತೆಗಳಿದೆ ಕೆಸವು ಹೊಸ ಹೊಸ ಆಯಾಮಗಳನ್ನು ಜೋಡಿಸಿಕೊಂಡು ಉದ್ಯೋಗದ ಬಗ್ಗೆ ಹೊಸ ಚಿಂತನೆಯನ್ನು ಮಾಡುವಂಥ ಅವಕಾಶಗಳು ಮೇಷರಾಶಿಯವರಿಗೆ ಜಾಸ್ತಿಯಾಗಿದೆ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ವಿಷ್ಣುವಿನ ಸಹಸ್ರನಾಮ ತುಳಸಿಯಿಂದ ಮಾಡಿ ಮನೆಯಲ್ಲಿ ದುರ್ಗಾ ಪೂಜೆಯನ್ನು ಮಾಡುವುದು ಬಹಳ ಒಳ್ಳೆಯದು ಋಷಭರಾಶಿ ವ್ಯಾಪಾರಸ್ಥರಿಗೆ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಅವಕಾಶ ರೈತರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಹೊಸ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಋಷಭರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ರಕ್ಷಣಾ ಇಲಾಖೆಯವರಿಗೆ ದೈಹಿಕ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುವಂತಹ ಸಾಧ್ಯತೆಗಳಿದೆ ಆರ್ಥಿಕ ಸ್ಥಿತಿಯ ಪ್ರಗತಿಯಲ್ಲಿ ಈ ದಿನ ಚೆನ್ನಾಗಿದೆ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆಯನ್ನು ಪೂರ್ಣತೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿನದ್ದಾಗಿ ಕಾಣಿಸ್ತಾ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಶುಭವಾದ ಫಲವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಚೆನ್ನಾಗಿದೆ ಋಷಭರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಒಳ್ಳೆಯ ಸಮಯ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ದುರ್ಗಾ ಪ್ರಾರ್ಥನೆ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವುದು ಬಹಳ ಒಳ್ಳೆಯದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಭೂಮಿಯನ್ನು ಖರೀದಿ ಮಾಡುವಂತಹ ಅವಕಾಶ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮೊಂದಿಗೆ ಕೆಲಸ ಮಾಡುವಂಥವರಿಂದ ನಷ್ಟ ಸಂಭವಿಸುವ ಸಾಧ್ಯತೆ ಅಗ್ನಿ ಮತ್ತು ಕರೆಂಟಿನ ವಿಷಯದಲ್ಲಿ ಜಾಗ್ರತೆ ಕಣ್ಣಿನ ವಿಷಯದಲ್ಲಿಯೂ ಸ್ವಲ್ಪ ಜಾಗ್ರತೆ ವೃದ್ಧಾಪ್ಯದವರಿಗೆ ದೈಹಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಇನ್ನು ವಕೀಲ ವೃತ್ತಿಯವರಿಗೆ ಕಾರಣವಿಲ್ಲದೆ ಕಲಹಗಳನ್ನು ಸಮರ್ಪಕವಾಗಿ ವಾದವಿವಾದಗಳಿಂದ ಅಸಮಾಧಾನದ ವಾರ್ತೆಯನ್ನು ಅನುಭವವನ್ನು ಪಡೆಯುವ ಸಾಧ್ಯತೆ ಇನ್ನು ದೂರ ಸ್ಥಳ ಪ್ರಯಾಣ ನಿಮಗೂ ಸಹ ಈ ದಿನ ಇದೆ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಆದಾಯ ಮತ್ತು ನಷ್ಟ ಸಮವಾಗಿರುವಂತಹ ದಿನ ವಾಹನ ಚಲಾಯಿಸುವವರಿಗೆ ಜಾಗ್ರತೆಯಾಗಿರಬೇಕಾದಂತಹ ದಿನ ಬಹುತೇಕವಾಗಿ ಶುಭ ಅಲ್ಪ ಪ್ರಮಾಣದ ಅಶುಭವು ಮಿಥುನ ರಾಶಿಯವರಿಗಿದೆ ತಾವು ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿ ಹಾಗೆ ಮಹಾಗಣಪತಿಯ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು ಕರ್ಕಾಟಕ ರಾಶಿ ಮಕ್ಕಳ ವಿಷಯದಲ್ಲಿ ಜಾಗ್ರತೆ ವ್ಯವಹಾರದಲ್ಲಿ ಜಾಗ್ರತೆ ಮೋಸ ಹೋಗುವ ಯೋಗಗಳು ಕಾಣುವ ಲಕ್ಷಣ ನಂಬಿ ಮೋಸ ಹೋಗುವ ಯೋಗವೂ ಇದೆ ಧನನಷ್ಟ ಯೋಗಗಳು ಕಾಣಿಸುತ್ತಾ ಇದೆ ಮಾನಸಿಕವಾಗಿ ಕಿರಿಕಿರಿಗಳ ಅನುಭವಗಳು ಉಂಟಾಗುತ್ತೆ ದೂರ ಸ್ಥಳ ಪ್ರಯಾಣ ನಿಮಗೂ ಸಹ ಸಾಧ್ಯತೆ ಇರುವ ಲಕ್ಷಣ ಇದೆ ಕಾರಣವಿಲ್ಲದೆ ಆಪಾದನೆಗಳು ಕೇಳಿ ಬರುವಂತಹ ಸಾಧ್ಯತೆ ಅವಿವಾಹಿತರಿಗೆ ವಿವಾಹದಲ್ಲಿ ಅಡಚಣೆಗಳು ಕಾಣುವ ಸಾಧ್ಯತೆ ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೆ ಕೆಲವು ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದರಿಂದ ತಿಳಿದವರೊಂದಿಗೆ ಕೇಳಿ ವಿಚಾರವನ್ನು ಮಂಥನವನ್ನು ಮಾಡಿ ನಂತರ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಪಾಲಿಗೆ ಶುಭ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ ವೃದ್ಧಾಪ್ಯದವರಿಗೆ ಕ್ಷೇತ್ರದಲ್ಲಿ ಭಿಕ್ಷೆ ಭಿಕ್ಷುಕರಿಗೆ ಭಿಕ್ಷೆಯನ್ನು ದಾನ ಮಾಡುವಂತಹ ಪ್ರಯತ್ನ ಮಾಡಿ ಸಿಂಹರಾಶಿ ನಿಮಗೆ ಈ ದಿನ ಬಹಳ ದೈಹಿಕ ಆರೋಗ್ಯದ ವ್ಯತ್ಯಾಸಗಳು ಕಾಣಿಸುವಂತಹ ಸಾಧ್ಯತೆ ಇದೆ ಜೀರ್ಣಾಂಗಗಳ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೇನು ನಷ್ಟಪ್ರದವಾದ ದಿನವಲ್ಲ ರೈತರಿಗೆ ಒಳ್ಳೆಯ ಆದಾಯ ಈ ದಿನ ಕಾಣಲಿಕ್ಕೆ ಅಸಾಧ್ಯ ಅದಲ್ಲದೆ ಯೋಧರಿಗೆ ಈ ದಿನ ಬಹಳ ಪ್ರಯಾಣಗಳನ್ನು ಮಾಡುವಂತಹ ಸಾಧ್ಯತೆ ಶತ್ರು ಬಯಾದಿಗಳಿರುವಂತಹ ಲಕ್ಷಣಗಳೂ ಇದೆ ಹಾಗೆ ವಕೀಲ ವೃತ್ತಿಯವರಿಗೆ ಕಾರಣವಿಲ್ಲದೆ ಕಲಹಗಳ ಬಗ್ಗೆ ಚಿಂತನೆ ಮಂಥನವನ್ನು ಮಾಡಿದ್ರಿಂದಾಗಿ ಪ್ರಶಂಸೆಗಳು ಕೇಳುವಂತಹ ಸಾಧ್ಯತೆ ಇದೆ ವೈದ್ಯರಿಗೆ ತಮ್ಮ ಕರ್ತವ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡ ದೈಹಿಕ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಮಹಿಳೆಯರಿಗೆ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ ಮಿಶ್ರ ಫಲದಾಯಕವಾದ ಸಮಯ ಸಿಂಹರಾಶಿಯವರಿಗಿದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಎಳ್ಳೆಣ್ಣೆಯನ್ನು ಶನಿದೇವರಿಗೋ ಶಿವದೇವರಿಗೆ ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು ಬಹಳ ಒಳ್ಳೆಯದು ರಾಶಿ ಈ ರಾಶಿಯವರಾದ ತಾವು ಈ ದಿನ ನಿಮ್ಮ ಸಾಧನೆಗೆ ಮೆಚ್ಚಿ ನಿಮ್ಮ ಒಳ್ಳೆಯ ಪ್ರಶಂಸೆಗಳು ಪಡೆದುಕೊಳ್ಳುವ ಯೋಗಗಳಿದೆ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಂಗಳ ಕೆಲಸ ಶುಭ ಕೆಲಸಕ್ಕಾಗಿ ಧನ ವಿನಿಯೋಗ ಮಾಡುವ ಸಾಧ್ಯತೆಗಳಿದೆ ಮೋಸ ಹೋಗುವ ಯೋಗವು ನಿಮ್ಮ ಪಾಲಿಗೆ ಈ ದಿನ ಇದೆ ಯುವಕ ಯುವತಿಯರಿಗೆ ಕಾರಣವಿಲ್ಲದೆ ಕಲಹ ಸಂಭವಿಸುವ ಲಕ್ಷಣಗಳು ಜಾಸ್ತಿಯಾಗಿದೆ ಆಟಗಾರರಿಗೆ ದೈಹಿಕವಾದ ಅಸಮಾಧಾನಗಳು ಸಂಭವಿಸುವ ಸಾಧ್ಯತೆ ಇದೆ ರೈತರಿಗೆ ಈ ದಿನ ಆದಾಯದಲ್ಲಿ ಏರುಪೇರಿರುವಂತಹ ಲಕ್ಷಣಗಳು ಜಾಸ್ತಿಯಾಗಿದೆ ವಾಣಿಜ್ಯ ವ್ಯವಹಾರದಲ್ಲಿ ಇರುವವರಿಗೆ ಈ ದಿನ ಅನಿರೀಕ್ಷಿತ ಕೆಲವು ಹೊಸ ಬದಲಾವಣೆಗಳು ಸಂತೋಷವನ್ನು ಕೊಡುವ ಸಾಧ್ಯತೆಗಳು ಅಧಿಕವಾಗಿ ಕಾಣಿಸ್ತಾ ಇದೆ ಭೂ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಈ ದಿನ ಮಾಡುವ ಕೆಲಸದ ಪುನರಪಿ ಪ್ರಾರಂಭಗೊಳಿಸುವುದರಿಂದ ಒಳ್ಳೆಯ ಆದಾಯದ ಅನುಭವಗಳು ಉಂಟಾಗುವ ಸಾಧ್ಯತೆ ಇದೆ ಬಹುತೇಕವಾಗಿ ರಾಶಿಯವರಿಗೆ ಈ ದಿನ ಒಳ್ಳೆಯ ಫಲ ಇದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು